ವೀಕ್ಷಕರೇ ನಮಸ್ಕಾರ ಇತ್ತೀಚೆಗೆ ಯೂಟ್ಯೂಬಲ್ಲಿ ಒಂದು ಸೆನ್ಸೇಷನಲ್ ಒಂದು ಮೆಸೇಜ್ ಓಡಾಡ್ತಾ ಇದೆ ನನಗೆ ನಿನ್ನೆಯಿಂದ ಬಹಳ ಜನ ನನ್ನ ಇಮೇಲ್ಸ್ ಬರೆದಿದ್ದಾರೆ ನನಗೆ ಮತ್ತು ನನಗೆ ಪರಿಚಯದವ್ರಲ್ಲ ನನ್ನ ವಾಟ್ಸಪ್ಗೆ ಒಂದಷ್ಟು ಮೆಸೇಜಸ್ ಕಳಿಸಿದ್ದಾರೆ ಯಾರೋ ಒಂದು ಯೂಟ್ಯೂಬಲ್ಲಿ ಏನೋ ಮೆಸೇಜ್ ಕಳಿಸಿದ್ದಾರೆ ಅಂತ ಏನು ಅಂದರೆ ಇವತ್ತು ಭಾಳ ಅದ್ಭುತವಾಗಿರುವಂಥ ದಿನ ಇವತ್ತು ಲಾಸ್ಟ್ ಮುನ್ನೂರು ವರ್ಷಗಳು ಇರಲಿಲ್ಲ ಮುಂದಕ್ಕೆ ಇನ್ನಿನ್ನೂರ ಐವತ್ತು ಮುನ್ನೂರು ವರ್ಷಕ್ಕೆ ಬರೋದಿಲ್ಲ ಅಂಥ ಅದ್ಭುತವಾದ ಮುಹೂರ್ತ ಅದರಲ್ಲೂ ಹತ್ತು ಗಂಟೆ ನಲವತ್ತೈದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಇದು ಬಹಳ ವಿಶೇಷವಾಗಿರುವಂಥ ಮುಹೂರ್ತ ನಿಮ್ಮ ಇಷ್ಟಾರ್ಥಗಳೇನಾದರೂ ಇದ್ದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ವ್ಯಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಹಣಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಸಂಬಂಧಗಳ ಸಂಬಂಧಪಟ್ಟಿದ್ದು ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಿದ್ದು ನೀವು ಸಂಕಲ್ಪ ಮಾಡಿಕೊಂಡು ಲಲಿತಾ ಸಹಸ್ರನಾಮ ಹನುಮಾನ್ ಚಾಲೀಸ ಆದಿತ್ಯ ಹೃದಯ ವಿಷ್ಣು ಸಹಸ್ರನಾಮ ಸ್ತೋತ್ರ ಇದನ್ನೆಲ್ಲ ಮಾಡಿದ್ರೆ ಈ ಟೈಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಅಂತ ಈ ಥರ ಮೆಸೇಜ್ ಒಂದು ಕೊಡ್ತಾ ಇದ್ದಾರೆ ಯು ಯೂಡೂ ಯೂಟ್ಯೂಬಲ್ಲಿ ಓಡಾಡ್ತಾ ಇದೆ ನನಗೆ ಸಿಕ್ಕಾಪಟ್ಟೆ ಮೆಸೇಜಸ್ ಬಂದಿದೆ ಅದಕ್ಕೆ ಭಾಳ ಜನ ವೀಕ್ಷಕರು ನನಗೆ ಕೇಳಿದ್ದಾರೆ ನನ್ನ ಶಿಷ್ಯಂದರು ಕೇಳಿದ್ದಾರೆ ಏನು ಗುರುಗಳೇ ಸತ್ಯಾನ ಅಂತ ಅದಕ್ಕೆ ಅದು ಕ್ಲಾರಿಫೈ ಮಾಡೋದಕ್ಕೆ ನಾನು ನಾನಿವತ್ತೆ ವೀಡಿಯೋ ಮಾಡ್ತೇನೆ ವೀಕ್ಷಕರೇ ನೋಡಿ ಅವರು ಹೇಳಿರೋದು ಹತ್ತು ಗಂಟೆ ನಲವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ಮಧ್ಯಾಹ್ನದವರೆಗೂ ಅದು ವೃಷ್ಟಿಕ್ ಲಗ್ನ ಇರುತ್ತೆ ಅಂತ ಹೇಳಿದ್ದಾರೆ ಇದು ಮಿತ್ತಿದು ವೃಷ್ಟಿಕ್ ಲಗ್ನ ಇರೋದು ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಇರುತ್ತೆ ಇವ್ರು ಕೊಟ್ಟಿರೋ ಪ್ರಕಾರ ಲಗ್ನ ಬಂದ್ಬಿಟ್ಟು ಬರೀ ಒಂದು ಗಂಟೆ ಹದಿನೈದು ನಿಮಿಷದ ಕಾಲ ಅಂತ ತೋರಿಸಿದ್ರು ವೃಷಿಕ ಲಗ್ನ ಆ ಎಲ್ರಿಗೂ ಸಾಮಾನ್ಯವಾಗಿ ಸ್ವಲ್ಪ ಮಟ್ಟಿಗೆ ಜ್ಯೋತಿಷದಲ್ಲಿ ಕಾಳಜಿ ಇರೋರಿಗೆ ಗೊತ್ತೇ ಇರುತ್ತೆ ಮುಹೂರ್ತ ಬಂದ್ಬಿಟ್ಟು ಒಂದು ಮುಕ್ಕಾಲು ಗಂಟೆಯಿಂದ ಎರಡು ಗಂಟೆ ಹತ್ತು ನಿಮಿಷದವರೆಗೂ ಓಡಾಡ್ತಾ ಇರುತ್ತೆ ಅಂತ ಸೊ ಫಸ್ಟ್ ಆಫ್ ಆಲ್ ಆ ಋಷಿಕಲ್ನ ಟೈಮಿಂಗ್ ಕೊಟ್ಟರೋದು ಅವ್ರು ಸರಿ ಇಲ್ಲ ಏನು ಹೇಳಿದ್ದಾರೆ ಅಂದರೆ ಎರಡನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ತ್ರಿಕೋಣದಲ್ಲಿ ಗುರು ಇದ್ದಾನೆ ಅದು ಬಹಳ ಅದ್ಭುತವಾದ ಯೋಗ ಬಹಳ ಮತ್ತು ರಾಹುಕೇತುಗಳ್ ನನಗೆ ಕನ್ಸಿಡರ್ ಮಾಡೋದು ಬೇಡ ಅಂತ ಹೇಳಿದಾರಂತೆ ವೀಕ್ಷಕರೇ ರಾಹುಕೇತುಗಳಿಗೆ ಪ್ರಾಶಸ್ತ್ಯ ಎಷ್ಟು ಇದೆ ನಮ್ಮ ಋಷಿ ಮನೆಗಳು ಕೊಟ್ಟಿರೋದು ಅಂದರೆ ಮಿಕ್ಕೇದ ಗ್ರಹಗಳಲ್ಲ ಆಮೇಲೆ ಫಸ್ಟ್ ಕೇತುಗಳಿಗೆ ಭಾಳ ಇಂಪಾರ್ಟೆನ್ಸ್ ಕೊಡೋದು ಅದಕ್ಕೆ ಪ್ರಾಶಸ್ತ್ಯ ಕೊಡಬೇಡಿ ಅಂತ ಹೇಳಿದ್ರೆ ಅದ್ರಲ್ಲಿ ಅರ್ಥ ಇಲ್ಲ ಹಾಗೆಯೇ ಗುರು ಬಂದು ಧನಸ್ಸಲ್ಲಿದ್ರು ನೋಡಿ ಮೊನ್ನೆ ರೀಸೆಂಟಾಗಿ ಭಾಳ ತಿಂಗಳ ಕಾಲ ಭಾಳ ವಾರಗಳ ಕಾಲ ವಕ್ರವಾಗಿದ್ದ ಈಗ ಮೊನ್ನೆ ಬಂದುಬಿಟ್ಟು ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಬಂದು ಆ ವಕ್ರತ್ ಹೋಗಿ ಡೈರೆಕ್ಟ್ ಮೋಷನ್ ಅಂತ ಬಂದಿದೆ ಆದರೆ ಹದಿನಾರನೇ ತಾರೀಕು ಗುರು ಮುಂದಕ್ಕೆ ಹೋಗೋದಿಲ್ಲ ಡೈರೆಕ್ಟ್ ಮೋಷನ್ ಮೂವ್ ಆಗಲ್ಲ ಅಂದರೆ ಸ್ಟೇಷನರಿ ಅಂತ ಹೇಳ್ತೀವಿ ಸ್ಥಗಿತ ಅಂತ ಯಾವುದೇ ಜಾತಿಗಳ ಗುರು ಸ್ಥಗಿತವಾಗಿದ್ದರೆ ಅವ್ರ ಲೈಫಲ್ಲಿ ಪ್ರೊ ಪ್ರೋಗ್ರೆಸ್ಸು ಬಹಳ ಕಷ್ಟ ಆಗುತ್ತೆ ಹೀಗಾಗಿ ಗುರು ಸ್ಥಗಿತನಾಗಿರೋದ್ರಿಂದ ಧನೋಸ್ಸಲ್ ಸ್ವಕ್ಷೇತ್ರದಲ್ಲಿದ್ರೂ ಅವನಿಗೆ ಬಲ ಇಲ್ಲ ಇನ್ನೊಂದು ಫ್ಯಾಕ್ಟ್ ಗುರುಗೆ ಸಂಬಂಧಪಟ್ಟಿದ್ದೇನು ಅಂದರೆ ಅವನಿರೋದು ಪೂರ್ವಾಷ ನಕ್ಷತ್ರದಲ್ಲಿ ಪೂರ್ವಾಷಾಢ ನಕ್ಷತ್ರ ಯಾರ್ದು ಶುಕ್ರನದು ಶುಕ್ರನಿಗೂ ಗುರುಗೂ ಆಗೋದಿಲ್ಲ ಸೊ ಗುರುಗೆ ಬಲ ಇಲ್ಲ ಗುರು ಜೊತೆಯಲ್ಲಿ ಕೇತುವನು ಇದ್ದಾನೆ ಮೂರನೇ ವಿಷಯ ಏನು ಹೇಳಿದ್ದಾನೆ ಅಂದರೆ ತೃತೀಯದಲ್ಲಿ ಪರಾಕ್ರಮ ಸ್ಥಾನದಲ್ಲಿ ಶನಿ ಇದ್ದಾನೆ ಅದಕ್ಕೆ ಯಾರಾದರೂ ಯಶಸ್ಸು ಬರಬೇಕು ಕೀರ್ತಿ ಬರಬೇಕು ಅಥವಾ ಸಕ್ಸಸ್ ಅಂತ ಬರಬೇಕು ಅಂದರೆ ಈ ಮುಹೂರ್ತದಲ್ಲಿ ಮಾಡಿಬಿಟ್ರೆ ಬಂದೇ ಬಿಡತ್ತೆ ಅಂತ ಹೇಳಿದ್ದಾರೆ ನೋಡಿ ಶನಿ ಬಂದು ಮೂರನೇ ಮನೆಯಲ್ಲಿದ್ದಾನೆ ಸತ್ಯ ಆದರೆ ವಕ್ರವಾಗಿದ್ದಾನೆ ಹಾಗೆಯೇ ಉತ್ತರಾಷಾಢ ನಕ್ಷತ್ರದಲ್ಲಿ ಕೂತಿದ್ದಾನೆ ಉತ್ತರಾಷಾಢ ನಕ್ಷತ್ರ ಶನಿದು ಪರಮಶತ್ರು ನಕ್ಷತ್ರ ಅಂತ ನಿಮಗೆ ಗೊತ್ತಿರುತ್ತೆ ಸೊ ಶನಿಗೆ ಬಲ ಇಲ್ಲ ನಾಲ್ಕನೇದು ಲಗ್ನಾಧಿಪತಿ ಅಂದರೆ ವೃಶ್ಚಿಕ ಲಗ್ನಾಧಿಪತಿ ಕುಜ ಬಂದು ಸ್ವಕ್ಷೇತ್ರದಲ್ಲಿ ಮೇಷದಲ್ಲಿ ಬಹಳ ಬಲವಾಗಿದ್ದಾನೆ ಅಂತ ಬರೀತಾನೆ ಇತ್ತೀಚೆಗೆ ನಾನು ಹಿಂದೆ ಒಂದು ವೀಡಿಯೋ ರಿಲೀಸ್ ಮಾಡಿದ್ದೀನಿ ಕುಜನಿಗೆ ಇನ್ನು ಮೂರು ತಿಂಗಳು ಬಲ ಇರೋದಿಲ್ಲ ಅಂತ ತಾವೆಲ್ಲ ಬಹುಶಃ ಓಡಿರ್ತೀರಾ ಯಾಕೆಂದರೆ ಕುಜ ಬಂದು ಭಾಳ ದೀರ್ಘಕಾಲ ಆದಮೇಲೆ ಮೇಷದಲ್ಲಿ ವಕ್ರಗತನಾಗಿ ಅಶ್ವಿನಿ ನಕ್ಷತ್ರದಲ್ಲಿ ಕೂತಿದ್ದಾನೆ ಇವಾಗ ಕೇತು ನಕ್ಷತ್ರದಲ್ಲಿ ಕುಜ ಕೇತು ನಕ್ಷತ್ರ ಅದಕ್ಕೆ ಬಲ ಇರೋದಿಲ್ಲ ಎರಡನೇದಾಗಿ ಯಾವುದೇ ಜಾತಕ ತಗೊಳ್ಳಿ ವೃಶ್ಚಿಕ ಲಗ್ನದವರಿಗೆ ಆರನೇ ಮನೇಲಿ ಕುಜ ಇದ್ದರೆ ಅವ್ರಿಗೆ ಆರೋಗ್ಯ ಸರಿಯಾಗಿರೋದಿಲ್ಲ ಹಾಗೆಯೇ ಲಗ್ನದ ಮೇಲೆ ಕುಜಾನ ಅಷ್ಟಮ ದೃಷ್ಟಿ ಬಿದ್ದಿರುತ್ತೆ ನೆಕ್ಸ್ಟ್ ಪಾಯಿಂಟು ಎಂಟನೇ ಮನೆಯಲ್ಲಿ ರಾಹು ಇದ್ದಾನೆ ನೋಡಿ ವೀಕ್ಷಕರೇ ಒಂದು ಮುಹೂರ್ತ ಅಂತ ತೊಗೊಂಡಾಗ ಬೇಸಿಕ್ ರೂಲ್ ಅಂದರೆ ಅಷ್ಟಮ ಶುದ್ಧಿ ಅಂತ ಇರುತ್ತೆ ಮತ್ತು ಚಂದ್ರನ ಜೊತೆಲಿ ಯಾವುದು ಗ್ರಹ ಇರಬಾರ್ದು ಶುಭ ಗ್ರಹನೂ ಇರಬಾರ್ದು ಮತ್ತು ಅಶುಭ ಗ್ರಹನೂ ಇರಬಾರ್ದು ಅಂತ ಮುಹೂರ್ತ ಶಾಸ್ತ್ರದಲ್ಲಿ ಹೇಳ್ತಾರೆ ಇಲ್ಲ ಅಷ್ಟಮದಲ್ಲಿ ರಾಹು ಇದ್ದರೆ ಬಲ ಹೆಂಗೆ ಬರುತ್ತೆ ಮುಹೂರ್ತಕ್ಕೆ ಅದಾದ ಮೇಲೆ ಏನು ಹೇಳ್ತಾರೆ ಚಂದ್ರ ಒಂದು ಕರಕಾಟಕ ರಾಶಿಯಲ್ಲಿ ಪುನರ್ವೃಸ ನಕ್ಷತ್ರದಲ್ಲಿ ಕೂತಿದ್ದಾನೆ ಶ್ರೀರಾಮನ ನಕ್ಷತ್ರ ಹಾಗೆ ಅಂತ ಶ್ರೀರಾಮನ್ ನಕ್ಷತ್ರ ಏನೋ ಸರಿ ಆದರೆ ಒಂದು ತಿಳ್ಕೊಳ್ಳಿ ಆ ಕುಜನ ಮೇಲೆ ಕು ಚಂದ್ರನ ಮೇಲೆ ಕುಜನ್ದು ನಾಲ್ಕನೇ ದೃಷ್ಟಿ ಬಿದ್ದಿದೆ ಚತುರ್ಥ ದೃಷ್ಟಿ ಬಿದ್ದಿದೆ ಹಾಗೆಯೇ ಶನಿಯದು ಸಪ್ತಮ ದೃಷ್ಟಿ ಬಿದ್ದಿದೆ ಚಂದ್ರ ಯಾವುದೇ ಜಾತಕದಲ್ಲಿ ಈ ಥರ ಕುಜ ಹಾಗೆ ಶನಿ ಇನ್ಫ್ಲುಯೆನ್ಸಸ್ ಈಡಾಗ್ತಾನೋ ಅವರ ಮಾನಸಿಕ ಸ್ಥಿತಿ ಸೆರ್ಯಾಗಿರೋದ್ರಲ್ಲಿ ಬಹಳ ಇನ್ನರ್ ಕಾನ್ಫ್ಲಿಕ್ಟ್ ಅಂತಿರುತ್ತೆ ಯಾಕಂದರೆ ಕುಜನ್ ಕ್ವಾಲಿಟೀಸ್ ಬೇರೆ ಶನಿ ಕ್ವಾಲಿಟಿ ಬೇರೆ ಮತ್ತು ಭಾಳಷ್ಟು ಹೇಳಿದೀನಿ ಈ ಚಂದ್ರನ ಮೇಲೆ ಶನಿ ದೃಷ್ಟಿ ಇದ್ರೆ ಏನಾಗುತ್ತೆ ಅಂದರೆ ಸಾಧಾರಣವಾಗಿ ಅವರಿಗೆ ಡಿಪ್ರೆಷನ್ನು ಬೇಗ ಬರುತ್ತೆ ಕುಜನ್ ದೃಷ್ಟಿ ಅದಕ್ಕೆ ಜೊತೆಗೆ ಸೇರಿಸಿದರೆ ಶೀಸೋ ಫ್ರೀನಾಗ ಬರ್ಬೋದು ಅಂದರೆ ಸಿಕ್ಕಾಪಟ್ಟೆ ಕೋಪ ತಾಪಗಳೆಲ್ಲ ಬರ್ಬೋದು ಸೊ ಅಲ್ಲಿ ಚಂದ್ರನಿಗೆ ಬಲ ಇಲ್ಲ ಅದರ ನೆಕ್ಸ್ಟ್ ಏನು ಹೇಳ್ತಾರೆ ಶುಕ್ರ ಅಂತ ನಾನು ಹೇಳಿದೆ ಚಂದ್ರ ಬಂದು ಯಾವುದೇ ಮುಹೂರ್ತದಲ್ಲಿ ಯಾವುದೇ ಗ್ರಹದ ಜೊತೆ ಇರಬಾರ್ದು ಅಂತ ಇಲ್ಲಿ ಶುಕ್ರನ ಜೊತೆಯಲ್ಲಿದ್ದಾನೆ ಹಾಗೆಯೇ ಶುಕ್ರ ಬಂದು ಕರ್ಕಾಟಕ ರಾಶೀಲಿ ಕಂಫರ್ಟಬಲ್ ಅಲ್ಲ ಸುಮಾರು ಕೇಸು ನಾನು ಡಿಸ್ಕಸ್ ಮಾಡಿದ್ದೀನಿ ಯಾರ ಜಾತಕದಲ್ಲಿ ಶುಕ್ರ ಕರ್ಕಾಟಕ ಇರ್ತಾನೋ ಅದು ಜನರಲ್ ಆಗಿ ಅಷ್ಟು ಒಳ್ಳೆಯದಲ್ಲ ಇನ್ನು ಹತ್ತನೇ ಮನೇಲಿ ಸೂರ್ಯನ ಬಗ್ಗೆ ಮಾತಾಡಿದ್ದಾರೆ ದಿನನಿತ್ಯ ನೋಡಿ ವೀಕ್ಷಕರೇ ಹೆಚ್ಚು ಕಮ್ಮಿ ಹನ್ನೆರಡು ಗಂಟೆ ಅದಕ್ಕೆ ಅಭಿಜನ್ ಮುಹೂರ್ತ ಅಂತ ಬರುತ್ತೆ ಸೊ ಹೆಚ್ಚು ಕಮ್ಮಿ ಹನ್ನೆರಡರಿಂದ ಹನ್ನೆರಡವರೆಗೆ ಅಭಿಜನ್ ಮುಹೂರ್ತದಲ್ಲಿ ಸೂರ್ಯ ಹತ್ತನೇ ಮನೆಯಲ್ಲಿ ಇರ್ತಾನೆ ಅದೇನು ಸ್ಪೆಷಲ್ ವಿಶೇಷ ಅಲ್ಲ ಅದು ಮುಹೂರ್ತಕ್ಕೆ ಸಂಬಂಧಪಟ್ಟಿದ್ರೆ ಏನು ಹೇಳ್ತಾರೆ ಅಭಿಜಿತ್ ಸರ್ವದೋಷಕ್ಕನ ಅಂತ ಹೇಳ್ತಾರೆ ಅದು ಬೇರೆ ಮುಹೂರ್ತಗಳಿಗೆ ಅಂದರೆ ನಮ್ಗೆ ಯಾವುದೂ ಬೇರೆ ಥರ ಮುಹೂರ್ತಗಳು ಸಿಗಲಿಲ್ಲ ಅಂದರೆ ಅಭಿಜನ್ ಮುಹೂರ್ತದಲ್ಲಿ ಮಾಡ್ಕೋಬೋದು ಅಂತ ಹೇಳ್ತಾರೆ ಆದರೆ ಬಹಳ ಇಂಪಾರ್ಟೆಂಟು ಸೂರ್ಯ ಸ್ವಕ್ಷೇತ್ರದಲ್ಲಿ ಹತ್ತನೇ ಮನೆಯಲ್ಲಿದ್ರೂ ಇದ್ರೂ ಸೂರ್ಯನ ಖಂಡಿತವಾಗಿ ಬಲ ಇಲ್ಲ ಅಂದರೆ ಸೂರ್ಯ ಬಂದು ಇಪ್ಪತ್ತೆಂಟು ಡಿಗ್ರಿಯಲ್ಲಿದ್ದಾನೆ ಅಂದರೆ ರಾಶಿಯ ಕಡೆಯ ಭಾಗದಲ್ಲಿದ್ದಾನೆ ಹಾಗಾಗಿ ಪೀಡಿಯಾ ಅಂತ ಅದು ಹೆಸರು ಬರುತ್ತೆ ಸೊ ಹೀಗಾಗಿ ಸೂರ್ಯ ಅಂತ ಬಲ ಇಲ್ಲ ಅದು ಲೆಕ್ಕಕ್ಕಿಲ್ಲ ಇನ್ನು ಹನ್ನೊಂದನೇ ಮನೆಯಲ್ಲಿ ಬುಧ ಇದ್ದಾನೆ ಅಂತ ಅವ್ರು ಹೇಳ್ತಾರೆ ಉಚ್ಚ ಸ್ಥಾನದಲ್ಲಿ ಒಂದು ನಾವು ಅಸ್ಟ್ರಾಲಜಿಯಲ್ಲಿ ಏನು ತಿಳ್ಕೊ ಜ್ಯೋತಿಷಲ್ಲಿ ಏನು ತಿಳ್ಕೋಬೇಕು ಅಂದರೆ ಬರೀ ಉಚ್ಚ ಸ್ಥಾನದಲ್ಲಿದ್ದರೆ ಒಳ್ಳೆಯದು ನೀಚ ಸ್ಥಾನದಲ್ಲಿ ಅಂತ ಹೇಳೋದು ಅದು ಮೋಸ್ಟ್ ಇದು ಅನ್ಎಕ್ಸೆಪ್ಟಬಲ್ ಸ್ಟೇಟ್ಮೆಂಟ್ ಅಂತ ತಗೋಬೇಕಾಗುತ್ತೆ ಯಾವುದೇ ಜಾತಕದಲ್ಲಿ ಬುಧನಿಗೆ ಅಷ್ಟಮ ಸ್ಥಾನದಲ್ಲಿ ಕುಜ ಇದ್ದರೆ ಬುಧನಿಂದ ಅಷ್ಟಮ ಸ್ಥಾನದ ಕುಜ ಇದ್ದರೆ ಆ ಬುಧನಿಗೆ ಬಲ ಇರೋದಿಲ್ಲ ಇಲ್ಲಿ ಕುಜಾ ಇದ್ದಾನೆ ಬುಧನಿಂದ ಅಷ್ಟಮ ಸ್ಥಾನ ಮುಹೂರ್ತಶಾಸ್ತ್ರ ತಿಳ್ಕೋಬೇಕು ಸುಮ್ಮನೆ ಏನೋ ಒಂದು ನಾಲ್ಕು ಪದಗಳು ತಿಳ್ಕೊಂಬಿಟ್ಟು ಹೇಳಿದ್ರೆ ಅದು ಸೆರೆ ಹೋಗೋದಿಲ್ಲ ಇದೆಲ್ಲ ಆದಮೇಲೆ ಏನಾಗುತ್ತೆ ಅಂದರೆ ಭಾಳ ಇಂಪಾರ್ಟೆಂಟು ಡಿಸೈರ್ ಫುಲ್ಫಿಲ್ಮೆಂಟ್ಗೆ ಇದು ಬಹಳ ಅದ್ಭುತವಾದ ಮುಹೂರ್ತ ಅಂತ ಹೇಳ್ತಾರೆ ನೋಡಿ ವೀಕ್ಷಕರೇ ಫಸ್ಟ್ ಆಫ್ ಆಲು ನಮಗೆ ನಮ್ಮ ಇಷ್ಟಾರ್ಥಗಳು ಈಡೇರಬೇಕು ಅಂದರೆ ನಮ್ಮ ಜಾತಕದಲ್ಲಿ ಸ್ವಲ್ಪ ಇಂಡಿಕೇಷನ್ಸ್ ಇರಬೇಕಾಗತ್ತೆ ನಮ್ಮ ಜಾತಕದಲ್ಲಿ ಇಂಡಿಕೇಷನ್ಸ್ ಇಲ್ಲ ಅಂದರೆ ಇಷ್ಟಾರ್ಥಗಳು ಈಡೇರೋದಿಲ್ಲ ಈಗ ಆ್ಯಕ್ಚುಲಿ ಇರೋ ಗೃಹ ಸ್ಥಿತಿ ಇವತ್ತು ಭಾನುವಾರ ಹೇಗಿದೆ ಅಂದರೆ ಅತಿ ಕೆಟ್ಟದಾಗಿದೆ ಇವತ್ತು ಇದು ನಿಮಗೆ ಒಂದು ಒನ್ ಆರ್ ಟೂ ಮಂತ್ಸಲ್ಲಿ ನಿಮಗೆ ವ್ಯತ್ಯಾಸ ಗೊತ್ತಾಗ್ತದೆ ಅಂದರೆ ಇವಾಗ ಏನೇನು ನಡೀತಾ ಇದೆ ಪ್ರಪಂಚದಲ್ಲಿ ಅದು ಆ ರೀತಿಯಲ್ಲಿ ಮನಸ್ಸಿಗೆ ಬೇಸರ ಆವಂಥ ಘಟನೆಗಳು ಇನ್ನು ಸ್ವಲ್ಪ ನಡೆಯಬಹುದು ಅದು ಸೊ ಹೀಗಾಗಿ ಇದು ಇವ್ರು ಹೇಳ್ತಾ ಇರೋ ರೀತಿಯಲ್ಲಿ ಭಾಳ ಅದ್ಭುತವಾದ ಮುಹೂರ್ತ ಇನ್ನು ಇನ್ನೂರೈವತ್ತು ವರ್ಷಕ್ಕೆ ಬರೋಲ್ಲ ಅಂದರೆ ಇವರೇನು ಇನ್ನೂರೈವತ್ತು ವರ್ಷಕ್ಕೂ ದಿನಾಲೂ ಕುಂಡ್ಲಿ ಹಾಕಿ ನೋಡಿರ್ತಾರಂತ ಯೋಚನೆ ಮಾಡಿ ಅದೇನು ಅಷ್ಟು ಸುಲಭವಾಗಿ ಮಾಡುವಂಥ ಕೆಲಸ ಅಲ್ಲ ಅದು ಇಂದ ಮುನ್ನೂರು ವರ್ಷ ಹಿಂದೆ ಅಂತ ಹೇಳಿದ್ರೆ ಮುನ್ನೂರು ವರ್ಷದಿಂದ ಎಲ್ಲ ಕಾಂಬಿನೇಷನ್ಸ್ ನೋಡ್ಕೊಂಡು ಬಂದಿದಾರಾ ಅದು ಮಾಡಿಲ್ಲ ಅದಕ್ಕೆ ಈ ಥರ ಮಿಸ್ಲೀಡಿಂಗಾಗಿ ಮಾಡೋದು ತಪ್ಪಾಗತ್ತೆ ಅದಕ್ಕೆ ವೀಕ್ಷಕರೇ ಯಾರ್ಯಾರಿಗೆ ನಿಮಗೆ ಮೆಸೇಜ್ಗಳು ಬರ್ತಾ ಇದೆಯೋ ಅಥವಾ ವಿ ಇದು ನೀವು ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೋ ಅದು ತಪ್ಪು ಮಾಹಿತಿ ಅದಕ್ಕೆ ಬಹಳ ಇಂಪಾರ್ಟೆನ್ಸ್ ಕೊಟ್ಟು ನೀವು ಮಿಸ್ಲೀಡ್ ಆಗಬೇಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಹಾಗೆ ವೀಕ್ಷಕರೇ ನನಗೆ ಭಾಳ ಜನ ಕನ್ನಡ ಗೊತ್ತಿಲ್ಲದಿರೋರು ಕೆಲವರು ಸ್ನೇಹಿತರಿದ್ದಾರೆ ಮತ್ತು ಕೆಲವು ಫಾಲೋವರ್ಸ್ ಇದ್ದಾರೆ ಸೊ ಹಾಗಾಗಿ ಇಂಗ್ಲೀಷಲ್ಲಿ ಇದನ್ನ ಸ್ವಲ್ಪ ರಿಪೀಟ್ ಮಾಡಿಬಿಡ್ತೀನಿ ಸಂವನ್ ಹ್ಯಾಸ್ ಬಿನ್ ಪಾಸಿಂಗ್ ಒನ್ ಇನ್ಫಾರ್ಮೇಷನ್ ಇನ್ ದ ಲಾಸ್ಟ್ ಕಪಲ್ ಆಫ್ ಡೇಸ್ ಆನ್ ದ ಯೂಟ್ಯೂಬ್ ದಟ್ ಟುಡೇ ಈಸ್ ಅನ್ ಎಕ್ಸೆಪ್ಷನಲಿ ಗುಡ್ ಡೇ ಆ್ಯಂಡ್ ಆಲ್ ದಿ ಪ್ಲಾನೆಟ್ಸ್ ಆರ್ ಅಲೈನ್ಡ್ ಇನ್ ಅ ವೆರಿ ಫ್ಯಾಂಟಾಸ್ಟಿಕ್ ಪೊಸಿಷನ್ ಇಟ್ ವಾಸ್ ನಾಟ್ ದೇರ್ ಇನ್ ದ ಲಾಸ್ಟ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಇಯರ್ಸ್ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬೇರ್ ಇನ್ ಲಾಸ್ಟ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಇಯರ್ಸ್ ಆ್ಯಂಡ್ ಮೆನಿ ಆಫ್ ಮೈ ಕ್ಲೈಂಟ್ಸ್ and my admirers and my friends have been writing mails to me in the last one or two days that, uh, whether this is a true fact somebody has been uh, i don't know making a buck out of it and probably you know giving wrong info today is not an exceptionally good day for your very kind information because i'll explain to you the the first point that this person tells in his video is 10:45 to 12 noon is an exceptionally good morning because it is Rashi Lagna. Dear viewers, please keep in mind that each lagna normally lasts for two hours. Whereas this person says it's from 10:45 to 12 noon for one hour 15 minutes. In actuality, today Rashi Lagna is from 10:28 a.m. to 12:30 a.m. That's for two hours and 10 minutes so that is the first thing that is not correct the second thing is uh, he talks of jupiter being the second house in his mulatrikonah house which is an exceptionally good combination true jupiter in the sign of sagittarius is good but what has happened is in the last many many weeks jupiter has been uh, consistently retrograde in retrograde motion backward motion and only probably day before yesterday Guru become Jupiter became direct in motion, and only after the 16th of September he assumes a forward motion. Until then, he is stationary. Any horoscope with a stationary Jupiter lacks strength. So here Jupiter lacks strength, and he also makes a point that Rahu and Ketu need not be considered. This is very impractical, impractical uh, uh, viewers because Rahu and Ketu are very important planets. So Jupiter being with Ketu makes him lose his strength. So Jupiter is not strong. The next point he says is Saturn is very strongly placed because he is in own sign. That is also okay. But please note Saturn is right now retrograde which is not good for a malefic planet. For a muhurtam, and the second point is Saturn is in Uttrashadanikshatra ruled by uh, his bitter enemy Sun. So, Saturn also lacks strength. The other point he makes is uh, Mars as Lagnatipati, Vrishchik Lagnatipati is in Swakshetra in the sixth house, which is a fantastic combination. Dear viewers, probably you have seen in my YouTube in the last couple of weeks. That since the last two months, Mars in transit has been exceptionally erratic and will continue to be erratic in the next two months. And now, as of now, today, Sunday, Mars is retrograde in motion and is placed in ashwini Nakshatra, which is ruled by Ketu. Any horoscope where people are born in Rishika Lagna and Mars occupies the sixth hour.

All that I agree, but please note that Moon receives the seventh house aspect of Saturn, retrograde Saturn, and the fourth house aspect of retrograde Mars. Where the Moon is subject to the influence of two papagras, two malefics, where does the Moon have strength then? He lacks complete strength. Even in individual horoscopes where uh, the Moon is subject to the influence, combined influence of Saturn and Mars they have a lot of inner conflict most of them build their blood pressures very fast and many people get into depression very fast so moon is actually very ill placed the next is placement of venus in the ninth house see venus in the ninth house depends on the birth horoscope the second point is venus in the ninth house here does not have much strength because venus is also aspected by mars Venus is also aspected by Saturn, and both these Papagras are throwing their retrograde uh, aspects. So, Venus, this is technically Kuja dosha. So, Venus definitely lacks strength. Then he talks of Sun in the 10th house. He says it's an exceptionally beautiful combination. Dear viewers, many of you are aware that every day we have something which is called Abhijan Muhurtam, approximately on time of mid-noon. When the sun is in the zenith and Abhijan Mohurtam is when sun is in the tenth from the lagna. Abhijan Mohurtam is normally used for uh, Mohurtams where they don't find other Mohurtams and here the sun also does not have too much of strength because he is in the ending part of Leo which is technically called Pedia. So the sun also does not have strength. And especially when the lagna itself does not have strength, the tenth house also cannot have strength. Then he talks of Mercury in the 11th house in exaltation. Uh, dear viewers, if you have gone through many classical works, and probably if you have seen my videos, many places I tell people, whatever be the position of Mercury, if Mars occupies the eighth. Or sixth from Mercury, that kind of Mercury lacks strength. It loses strength. Even in your horoscopes, if you have Mercury with Mars in the eighth house, you can be sure that a majority of people with such a combination suffer from mild neurological weakness or maybe a bit of migraine also. So, Mercury also lacks strength. So, dear viewers, i don't know the reason uh, why this has been floating in the youtube for, such a, for the, in the last few days but i've explained to you the correct influences of all the planets as of today and according to my opinion in fact today is no better day than any other day and today is also a very bad day because as the moon moves forward he comes closer to the aspect of saturn and mars so this is what i wanted to convey to you dear viewers uh, these days unfortunately uh, a lot of uh, youtube episodes are coming up where some are very sensational so please don't give too much of importance to such sensational videos because they lack any strength. Thank you for watching my video.